ಈ ಒಂದು ಮೊಬೈಲು, ಆ ಒಂದು ಸಾಮಾಜಿಕ ಜಾಲತಾಣ, ಈ ಒಂದು ಸಾಮಾಜಿಕ ಜಾಲತಾಣದಿಂದಲೇ ಒಂದು ಈಗ ಇಂಡಸ್ಟ್ರಿಯಲ್ಲಿ ಆಗ್ತಕ್ಕಂಥ ಒಂದು ಬೆಳವಣಿಗೆ ಏನಿದೆ ಅದ್ರ ಬಗ್ಗೆ ಹೇಳೋದಾದರೆ? ಖಂಡಿತವಾಗ್ಲೂ ನಾವು ಇವಾಗ ಒಂದು ದೊಡ್ಡ ಎಕ್ಸಾಂಪಲ್ ಇದೆ ನಮ್ಮ ಮುಂದೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಡಿದಂಥ ಒಂದು ಕಮೆಂಟಿಂದ ಏನಾಗಿದೆ ಅನ್ನೋದೊಂದು, ಸೊ ಅದು ಒಂದು ಹತೋಟಿಗೆ ಬರಬೇಕಾಗಿದೆ ಇವಾಗ. ಅಂದರೆ ಅದನ್ನು ನಾವು ತುಂಬ ಈಸಿಯಾಗಿ ತಳ್ಳಕ್ಕಾಗಲ್ಲ, ಅಂದರೆ ಬಿಟ್ಬಿಡೋಣ ಇದನ್ನು ಅಂತ ಆ ಮಟ್ಟಕ್ಕಿಲ್ಲ ಇವಾಗ. ಸ್ವಲ್ಪ ಸ್ವಲ್ಪ ಸೀರಿಯಸ್ಸಾಗಿ ತೊಗೋಬೇಕಾಗಿದೆ ಈಗ ಆಗ್ತಿರೋವಂಥ ಇಶ್ಯೂನ. ಅಂದರೆ ನಾನು ಆ ಇಶ್ಯೂ ಬಗ್ಗೆ ಮಾತಾಡಲ್ಲ, ಅಂದರೆ ಅದರಿಂದ ಆಗಿರುವಂತಹ ಪರಿಣಾಮಗಳು ಏನಿದೆ ಅದ್ರ ಬಗ್ಗೆ ಮಾತಾಡ್ತೀನಿ. ಇದಕ್ಕೆ ನಮ್ಮ ಸರ್ಕಾರ, ನಮ್ಮ ಪೊಲೀಸ್ ಅವರು ಇದ್ರ ಬಗ್ಗೆ ತುಂಬ ಗಮನ ಹರಿಸ್ಬೇಕಾಗಿದೆ. ಬಟ್ ನಾನು ಕಮಿಷನರ್ ಅವ್ರು ಹೇಳಿದ ಮಾತುಗಳನ್ನ ಕೇಳಿದೆ. ಮುಂಚೆ ಸೈಬರ್ ಕ್ರೈಮ್ಗಂತ ಸಪ್ರೇಟ್ ಪೊಲೀಸ್ ಸ್ಟೇಷನ್ಸ್ ಇತ್ತು, ಈಗ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲೂ ಸೈಬರ್ ಕ್ರೈಮ್ದು ಡಿಪಾರ್ಟ್ಮೆಂಟ್ ಓಪನ್ ಆಗಿದೆ. ಸೊ ಇನ್ನೀ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ಕಂಪ್ಲೇಂಟ್ನ ಕೊಡ್ಬೋದು. ಹಾಗೆ ಅವ್ರು ಇನ್ನೊಂದು ಮಾತು ಕೂಡ ಹೇಳ್ತಾರೆ, ಫಸ್ಟ್ ನಮಗೆ ತಿಳಿಸಿ, ನಮ್ಮ ಕೈಲಿ ಮಾಡೋಕ್ಕಾಗಿಲ್ಲ ಅಂದರೆ ಆಮೇಲೆ ನೀವು ಬೇರೆ ಏನಾದರೂ ಮಾಡಿ ಅಂತಂದ್ರು. ಬಟ್ ನಮಗೆ ಅದು ಬೇರೆ ಏನು ಮಾಡಬೇಕನ್ನೋದು ನನಗೆ ಗೊತ್ತಿಲ್ಲ. ನಮ್ಗೆ ಗೊತ್ತಿರೋದೆ ನಮಗೆ ಕಾನೂನು, ಅದ್ರ ಮೊರೆನೇ ಹೋಗಬೇಕು, ಪೊಲೀಸವ್ರ ಮೊರೆನೇ ಹೋಗಬೇಕು ನಾವು, ಅದರಿಂದ ನಮಗೆ ನ್ಯಾಯ ಸಿಕ್ಕಲೇಬೇಕು. ಸೊ ಅದರಿಂದ ತುಂಬ ಜನ ನೊಂದಿರೋರು ತುಂಬ ಜನ ಇದ್ದಾರೆ. ಎಷ್ಟೋ ಜನ ಅದನ್ನು ಹೇಳ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಅದನ್ನು ಓಪನಾಗಿ ಮಾತಾಡೋಕ್ಕೆ ಆಗ್ತಾಯಿಲ್ಲ ಯಾರ ಕೈಲೂ. ಸಾಕಷ್ಟು ಹೆಣ್ಮಕ್ಳುಗಳಿಗೆ ಇದು ಕಾಮನ್ ಆಗಿಬಿಟ್ಟಿದೆ. ಇದು ಹೈ ಪ್ರೊಫೈಲ್ ಅಂತಲ್ಲ, ತುಂಬ ನಾರ್ಮಲ್ ಹೆಣ್ಮಕ್ಳಿಗೂ ಇದು ಪ್ರತಿನಿತ್ಯ ನಡೀತಾ ಇರೋಂಥ ಒಂದು ಇದು. ಇದಕ್ಕೆ ನಾನು ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತಾರಲ್ಲ, ಸೊ ಅದಾಗಬೇಕಾಗಿದೆ. ಫಸ್ಟು ಪ್ರಿಕಾಷನ್ ತೊಗೊಂಬಿಡ್ಬೇಕು ನಾವು, ಅದಾದಮೇಲೆ ನೋಡ್ಕೊಳ್ಳೋಣ ಅನ್ನೋದು ಬೇಡ. ಸೊ ಸ್ವಲ್ಪ ಇನ್ನೂ ಸ್ವಲ್ಪ ನಮ್ಮ ಲಾ ಆ್ಯಂಡ್ ಆರ್ಡರ್ ಇನ್ನೂ ಸ್ವಲ್ಪ ಸ್ಟ್ರಿಕ್ಟ್ ಆಗಬೇಕಾಗಿದೆ. ಅಂದರೆ ಈ ರೀತಿಯಾದಂಥ ವಲ್ಗಾರಿಟಿ ಮೆಸೇಜ್ಗಳು, ಇದೇ ಫಸ್ಟ್ ಆಫ್ ಆಲ್ ಸ್ಟಾಪ್ ಆಗಬೇಕು. ಇದು ಯಾರು ಮಾಡ್ತಿದ್ದಾರೆ ಅಂತ ಈಸಿ ಆಗಬೇಕು ಗೊತ್ತಾಗೋದು. ಇವಾಗ ಗೊತ್ತಾಗ್ತಾ ಇಲ್ಲ ಯಾರಿಗೂ, ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ವಲ್ಗರ್ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದಾರಲ್ಲ, ಅವ್ರು ಯಾರು ಅಂತ ಕಣ್ಣಿಡಿಯೋಕ್ಕೇ ವರ್ಷಾನ್ಗಟ್ಟಲೆ ಬೇಕಾಗ್ತದೆ. ಅವ್ರು ಇನ್ಸ್ಟಾಗ್ರಾಮಿಗೆ ಮೇಲ್ ಬರಿಬೇಕು, ಇನ್ಸ್ಟಾಗ್ರಾಮ್ ಅವರು ಯಾರು ಅಂತ, ಕೋಟ್ಯಾಂತರ ಯೂಸರ್ಸ್ ಇದ್ದಾರೆ, ಕೋಟಿ 100 crore ಮೇಲಿದ್ದಾರೆ ಯೂಸರ್ಸು, ಯಾರು ಅಂತ ಕಂಡುಹಿಡಿಯೋಕ್ಕಾಗುತ್ತೆ? ಸೊ ಹಾಗಾಗಿ ನಮ್ಮ ದೇಶದ ಲಾ ಆ್ಯಂಡ್ ಆರ್ಡರ್ ಯಾಕೆ ಯಾವ ರೀತಿ ಟಿಕ್ಟಾಕ್ನ ಬ್ಯಾನ್ ಮಾಡಿದ್ರು, ಸೊ ಅದೇ ರೀತಿ ಅಂತ ಒಂದು ಪವರ್ಫುಲ್ ಒಂದು ಸ್ಟ್ಯಾಂಡನ್ನ ತೊಗೋಬೇಕಾಗಿದೆ ನಮ್ಮ ಭಾರತ ಸರ್ಕಾರನೇ ತೊಗೋಬೇಕಾಗಿದೆ. ಈ ಒಂದು ವಲ್ಗರ್ ಮೆಸೇಜಸ್ಗಳು, ಅಬ್ಯೂಸಿವ್, ಬುಲ್ಲಿಯಿಂಗ್, ಇದೆಲ್ಲ ಸ್ಟಾಪ್ ಆಗಬೇಕು. ಅಂದರೆ ಒಂದು ಸಮಾಜದಲ್ಲಿ ಒಬ್ಬ ರೆಸ್ಪಾನ್ಸಿಬಿಲಿಟಿ ವ್ಯಕ್ತಿ ಈ ಥರ ಒಂದು ಪ್ರಕರಣದಲ್ಲಿ ಭಾಗಿಯಾದಾಗ ಇಂಡಸ್ಟ್ರಿಗೆ, ಸಮಾಜದ ಮೇಲೆ ಅವರು ಸಿನಿಮಾಗಳ ಮೂಲಕ ಏನು ಸಂದೇಶ ಕೊಡ್ತಾರೆ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಸೊ ಅದ್ರ ಬಗ್ಗೆ ಸಿ ವೈಯಕ್ತಿಕವಾಗಿ ನಾನು ಯಾರು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ಅದು ಇನ್ನೂ ಕೋರ್ಟಲ್ಲಿ ಇದೆ. ಸೊ ಅದು ಏನಾಗುತ್ತೆ ಅಂತ ನಾವು ಇನ್ನೂ ಕಾದುಕೊಂಡು ಕೂತಿದ್ದೀವಿ, ನಮಗಿನ್ನೂ ಗೊತ್ತಿಲ್ಲ ಏನಾಗಿದೆ ಅಂತ. ಹೋಪ್ಫುಲಿ ಯಾವ ಕಳಂಕನೂ ಬರದೇ ಇರಂಗೆ ಅವರು ನಿರಪರಾಧಿಯಾಗಿ ಹೊರಗಡೆ ಬರಲಿ ಅನ್ನೋದೇ ನನ್ನ ಒಂದು ಆಶಯ. ಸೊ ಇದೊಂದು ಇನ್ಸಿಡೆಂಟ್ ಇಟ್ಕೊಂಡು ನಾವು ಎಚ್ಚೆತ್ಕೋಬೇಕಾಗಿದೆ. ಇವಾಗ ನಮ್ಮ ಭಾರತ ಸರ್ಕಾರನೇ ಇದ್ರ ಬಗ್ಗೆ ತುಂಬ ಕಾಳಜಿ ವಹಿಸಬೇಕಾಗಿದೆ, ತುಂಬ ಸ್ಟ್ರಾಂಗಾಗಿ ಒಂದು ಲಾ ಆ್ಯಂಡ್ ಆರ್ಡರ್ ಪಾಸ್ ಮಾಡಬೇಕಾಗಿದೆ ಈ ಒಂದು ವಿಚಾರದ ಬಗ್ಗೆ. ದರ್ಶನ್ ರವರ ಬಗ್ಗೆ ಚಂದನ್ ಶೆಟ್ಟಿ ಅವರು ಏನಂತ ಹೇಳಿದ್ರು ಅಂತ ನೋಡಿದ್ರಲ್ಲ ವೀಕ್ಷಕರ. ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗುವ ನಮಸ್ಕಾರ.